ಹಲೋ ನಮಸ್ತೆ, ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಗೈಸ್. ಏನಪ್ಪ ಅಂದರೆ, ನಮ್ಮ ಪೊಲೀಸರು ಆದಂಥ ಹಂಗೆ ನಮ್ಮ ಎಲ್ಲರೂ ಸೇರಿ ಕರ್ಫ್ಯೂ ಮಾಡಿಬಿಟ್ಟಿದೆ. ನಾನು ದತ್ತು ನಮ್ಮ ಹುಡುಗರೆಲ್ಲ ನ್ಯೂ ಇಯರ್ಗೆ ಫುಲ್ ಗಿಚ್ಚಿ ಗಿಲಿ ಗಿಲಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ನೈಟ್ ಹೋಟಲ್ ಬೇಕು? ಎಸ್ 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 ಅಂತೆ. ನೈಟ್ ಕರ್ಫ್ಯೂ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮನ್ನ ಇನ್ನೂ ಮೋತಿ ಗೀತೆ ಏನು ತೊಗೊಂಡಿಲ್ಲ, ಹಂಗೆ ಬಂದ್ವಿ. ಏನಪ್ಪ ಅಂದರೆ, ಕರ್ಫ್ಯೂ ಮಾಡಿದಾರೆ. ನಾನು ದತ್ತು ನಮ್ಮ ದೋಸ್ತರು ಎಲ್ಲ ಫುಲ್ಲು ಫೀಲ್ ಆಗ್ತಾ ಇದ್ದೀವಿ. ಇದು ಮಾಡಿದ್ವಿ ಒಂದು ಪ್ರಕಾರ ಒಳ್ಳೇದಾಯ್ತು, ಒಂದು ಪ್ರಕಾರ ಕೆಟ್ಟೋಯ್ತು. ಯಾಕಂದರೆ ಹೋಟೆಲ್ದವರಲ್ಲಿ ಇವರಲ್ಲಿ ಅವ್ರಿಗೆಲ್ಲ ನಡೀತಾ ಇರೋದೇ ಸಾಯಂಕಾಲ. ಸಾಯಂಕಾಲ ಅಂದರೆ ಅದೇ ನೈಟು 10 ಮೇಲ್ಗಡೆ ಪಬ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅಂತಲ್ಲಿ ವರ್ಕ್ ಮಾಡೋರಿಗೆ ಪಾಪ ಭಾಳ ತೊಂದರೆ, ಓನರ್ಸ್ಗೆ ನಡೀತಾ ಏನಾಗಲ್ಲ, ಆದರೆ ತೊಂದರೆ ಆಗ್ತಾ ಇರೋದು ಬಂದುಬಿಟ್ಟು ವರ್ಕರ್ಸಿಗೆ. ಅದನ್ನು ಸರ್ಕಾರ ತಲೆಯಲ್ಲಿ ಇಟ್ಕೋಬೇಕು. ಮತ್ತು ಈಗ ನೈಟ್ ಕರ್ಫ್ಯೂ ಮಾಡಿದ್ದಾರೆ. ಏನಿದು, ರಾತ್ರಿ 10 ಆದ್ರೂ ಹೊರಗಡೆ ಬಂದಿರ್ತೀನಿ, ಕರೋನಾ ಆಲಿ ಒಮಿಕ್ರೋನ್ ಆಲಿ ಡೋರ್ ಹತ್ರ ನೀವು ಹೊರಗಡೆ ಬಾ, ನಾ ಬರ್ತೀನಿ ಅಂತ. ಎದಕ್ಕೆ ಮಾಡಿದಾರೇನು ಗೊತ್ತಿಲ್ಲ. ಅಲ್ಲದತ್ತು ನೀನೇನಾದರೂ ಹೇಳ್ಬೇಕು ಅನ್ಕೊಂಡಿದೆ? ಏನಿಲ್ಲ ಅಂದತ್ತು, ಏನು ಹೇಳಲ್ಲ ಅನ್ಕೊಂಡನ. ನಾವು ಇಷ್ಟೇ ಹೇಳ್ಬೇಕಂತೀವಿ, ಆದರೆ ನೈಟ್ ಕರ್ಫ್ಯೂ ಮಾಡಿದ್ರಿಂದ ಬೇಜಾರಾಗದ. ಹಂಗೆ ಒಂದು ಪ್ರಕಾರ ಗೌರ್ಮೆಂಟ್ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಯಾಕಂದರೆ ಗೌರ್ಮೆಂಟ್ ರೂಲ್ಸ್ ಫಾಲೋ ಮಾಡಬೇಕು ಪ್ರತಿಯೊಬ್ಬರು. ನಾನಾಗಿರ್ಬೋದು, ಪ್ರತಿ ಇಡೀ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಈಗ ಮಾಡಿದಿರೋದು ಬರೀ ಕರ್ನಾಟಕದಲ್ಲಿ. ಹಂಗಾಗಿ ಎಲ್ಲರೂ ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಮತ್ತೆ ಸಿಗೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಸಿಗೋಣ.